डीएसपी पावर पान मसाला पावरफुल जनरिक श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कडले हिट्टिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानु होसदुर्ग राघु ಹೊಸದುರ್ಗ ತಾಲೂಕಿನ ವಿವಿಧೆಡೆ ಪಂಚ ಗ್ಯಾರಂಟಿ ಅನುಷ್ಠಾನ ಕಾರ್ಯಕ್ರಮ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ಹೆಗ್ಗೆರೆ ಗ್ರಾಮ ಪಂಚಾಯಿತಿಯಲ್ಲಿಯೂ ಕೂಡ ಶಾಸಕ ಬಿಜಿ ಗೋವಿಂದಪ್ಪನವರ ನೇತೃತ್ವದಲ್ಲಿ ಫಲಾನುಭವಿಗಳ ಸಮ್ಮುಖದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮತ್ತು ಫಲಾನುಭವಿಗಳಿಗೆ ಯೋಜನೆ ಕುರಿತು ಮಾಹಿತಿ ಮತ್ತು ಸಂವಹನ ಕಾರ್ಯಕ್ರಮ ಜರುಗಿತು. ಹೆಗ್ಗೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಕೆಆರ್ ಇಂದ್ರಮ್ಮ ಇವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅರ್ಹ ಫಲಾನುಭವಿಗಳಿಗೆ ಸ್ಥಳದಲ್ಲಿಯೇ ವಿವಿಧ ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿ ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಬಿಜಿ ಗೋವಿಂದಪ್ಪನವರು ಈ ಯೋಜನೆಯಡಿ ನೋಂದಾಯಿಸಿರುವ ಹಲವು ಫಲಾನುಭವಿಗಳಿಗೆ ಸಂದಾಯವಾಗದ ಸವಲತ್ತನ್ನು ಒದಗಿಸಲು ಅಧಿಕಾರಿಗಳು ಫಲಾನುಭವಿಗಳ ಮನೆ ಬಾಗಿಲಿಗೆ ತೆರಳಿ ಸಮಸ್ಯೆ ಇತ್ಯರ್ಥಪಡಿಸಬೇಕೆಂದು ತಾಕೀತು ಮಾಡಿದರು. ಇವತ್ತು ಸರ್ಕಾರ ಉಳಿದಂತೆ ನಡೆದಿದೆ, ಉಳಿದಂತೆ ನಡೆದಿದೆ. ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಶಕ್ತಿ ಯೋಜನೆ ಜೂನ್ ತಿಂಗಳ 11ನೇ ತಾರೀಕು ಈ ರಾಜ್ಯದ ಮಹಿಳೆಯರಿಗೆ ಅನುಷ್ಠಾನ ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಈ ಕಾರ್ಯಕ್ರಮನ ಜಾರಿಗೆ ತಂದರು. ಜಾರಿ ತರಬೇಕಾದಂಥ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳ ಜೊತೆ ಅವರು ಕೂರ್ತಾರೆ, ನಿಮ್ಮ ಪಂಚಾಯತ್ ಅಧ್ಯಕ್ಷರ ಜೊತೆ ನಿಮ್ಮ ಪಿಡಿಒ ಕೂತಂತೆ ಅಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮುಖ್ಯ ಕಾರ್ಯದರ್ಶಿಗಳು ಸರ್ಕಾರದ ಪ್ರಥಮ ಪ್ರಜೆ ಅವರು ಕೂಡ ಸರ್ಕಾರಿ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು. ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥ ಎಲ್ಲಾ ಮಹಿಳೆಯರು ಕೂಡ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದು. ಇದರ ಮೂಲ ಉದ್ದೇಶ ಏನು? ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳು ಉದ್ಯೋಗಕ್ಕೋಸ್ಕರ ಬೇರೆ ಕಡೆ ಆಸರೆಗೆ ಹೋಗ್ತಾರೆ. ಅವರಂತ ಸಂದರ್ಭದಲ್ಲಿ ಬೆಳಗ್ಗೆ ಹೋಗಿ ಸಜ್ಜೆ ಬರ್ತಕ್ಕಂಥವ್ರು ಇದಾರೆ, ತಿಂಗಳ ತಿಂಗಳ ಗಟ್ಟಲೆ ಹೋಗಿ ಕೂಲಿ ಮಾಡೋರು ಇದಾರೆ. ಇಂತ ಬಡವರ ಕಷ್ಟಕ್ಕೆ ಬಡವರ ಸಮಸ್ಯೆಗೆ ಪರಿಹಾರ ನೀಡಬೇಕು ಅಂತೇಳಿ ಈ ಶಕ್ತಿ ಯೋಜನೆ ಮೂಲಕ ಹೆಣ್ಮಕ್ಳಿಗೆ ಉಚಿತ ಬಸ್ ಪ್ರಯಾಣದ ಸೌಲಭ್ಯಗಳನ್ನು ನೀಡಿ ಇವತ್ತು ಒಂದು ಅನುಕೂಲ ಮಾಡಿಕೊಟ್ಟಿದೆ. ಕೂಲಿ ದಾರಿ ಬರ್ತಕ್ಕಂಥವ್ರಿಗೂ ಕೂಡ ಬಸ್ ಪ್ರಯಾಣವನ್ನು ತಪ್ಪಿಸ್ಲಿಕ್ಕೋಸ್ಕರ, ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಪ್ರತಿ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದೆ. ಬೆಳಿಗ್ಗೆ ಎದ್ದ ತಕ್ಷಣನೇ ವಸ್ತ್ರದ ಬಣ್ಣ ಮೇಲೆ ತರಕಾರಿ ತಗೊಂಡು ಹೋಗ್ಬೇಕು. ರೈತರು ಬೆಳೆದಂತ ಬೆಳೆ ಅದನ್ನು ಕೂಡ ಸರ್ಕಾರಿ ಬಸ್ ಉಚಿತವಾಗಿ ಪ್ರಯಾಣ ಮಾಡಿ ಬೆಳೆಯನ್ನ ಮಾರಾಟ ಮಾಡ್ಕೊಂಡ್ಬರ್ಲಿಕ್ಕೂ ಕೂಡ ತರಕಾರಿಯನ್ನು ಅನುಕೂಲ ಮಾಡಿಕೊಟ್ಟಿದೆ. ಇಂದ ಹತ್ರ ಹಲವಾರು ಯೋಜನೆಗಳು ನಿಮ್ಮ ಪರವಾಗಿ ನಮ್ಮ ಸರ್ಕಾರ ಯೋಚನೆ ಮಾಡಿ ಎಲ್ಲ ಕಾರ್ಯಕ್ರಮ ಅನುಷ್ಠಾನ ತರಲಿಕ್ಕೆ ಪ್ರಥಮವಾಗಿ ಶಕ್ತಿ ಯೋಜನೆಯನ್ನ ಜಾರಿಗೆ ತಂದು ಎಷ್ಟೋ ಜನ ಗ್ರಾಮೀಣ ಮಹಿಳೆಯರು ಕ್ಷೇತ್ರಗಳ ದರ್ಶನ ಮಾಡೇ ಇಲ್ಲ, ಪುಣ್ಯಕ್ಷೇತ್ರಗಳಿಗೆ ಹೋಗೇ ಇಲ್ಲ, ಯಜಮಾನಗಳು ಕಲಿಸ್ತಕ್ಕಂಥ ಮನಸ್ಸು ಮಾಡಲಿಲ್ಲ. ಇವತ್ತು ಸ್ವಯಂ ಆಗಿ
ನಮ್ಮ ಹೆಣ್ಮಕ್ಳು ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗ್ಬೋದು, ಇಲ್ಲಿರ್ತಕ್ಕಂಥ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಈ ರಾಜ್ಯದ ಯಾವ ಮೂಲೆಗೆ ಹೋದ್ರೂ ಕೂಡ ಉಚಿತವಾದ ಬಸ್ ಪ್ರಯಾಣ. ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದಂತ ಸನ್ಮಾನ್ಯ ವೀರೇಂದ್ರ ಹೆಗ್ಡೆ ಅವರು ಸರ್ಕಾರದ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಈ ಶಕ್ತಿ ಯೋಜನೆ ಮೂಲಕ ಮಹಿಳೆಯರ ಕ್ಷೇತ್ರ ದರ್ಶನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಾ. ಬಹಳಷ್ಟು ಜನ ಮಹಿಳೆಯರು ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಮಂಜುನಾಥೇಶ್ವರನ ದರ್ಶನ ಮಾಡಿ ಸರ್ಕಾರದ ಪರವಾಗಿ ಅರ್ಚನೆ ಮಾಡಿಸ್ತಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಪ್ರಶಂಸೆ ಮಾಡಿ ಸರ್ಕಾರಕ್ಕೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಧರ್ಮಾಧಿಕಾರಿಗಳು ಕೂಡ ಸರ್ಕಾರದ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ಸೂಚಿಸಿದ್ದಾರೆ. ಇದಾದ್ಮೇಲೆ ಅನ್ನಭಾಗ್ಯ ಯೋಜನೆ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಚುನಾವಣೆ ಪೂರ್ವದಲ್ಲಿ ಗ್ಯಾರಂಟಿ ಕಾರ್ಡ್ ಅನ್ನ ಕೊಟ್ಟಿದ್ದು. 5 ಕೆಜಿ ಅಕ್ಕಿ ಮುಂಚೆನೆ ಕೊಡ್ತಾ ಇದ್ರು. 5 ಕೆಜಿ ಅಕ್ಕಿ ಜೊತೆಗೆ ಮತ್ತೆ 5 ಕೆಜಿ ಅಕ್ಕಿ ಕೊಡ್ತಕ್ಕಂಥ ಕೆಲಸ ಪ್ರಾರಂಭ ಮಾಡ್ಲಿಕ್ಕೆ ಸರ್ಕಾರ ಕೇಳಿದ್ರು. ಕೇಂದ್ರ ಸರ್ಕಾರದ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಆಹಾರ ನಿಗಮ, ಭಾರತ ಸರ್ಕಾರದ ಆಹಾರ ನಿಗಮಕ್ಕೆ ಪತ್ರ ಬರೆದು ಪುಕ್ಕಟ್ಟೆಗೆ ಅಕ್ಕಿ ಕೊಡ್ಬೇಡ್ರಿ, ಹಣ ಕೊಡ್ತೀವಿ ಅಕ್ಕಿ ಕೊಡ್ರಿ ಅಂತ ಕೇಳಿದ್ರು. ಆ ಸಂದರ್ಭದಲ್ಲಿ ಅವರಿಂದ ನಕಾರಾತ್ಮಕವಾದ ಉತ್ತರ ಬಂತು, ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಬಹಳ ಆಸೆ ಇಟ್ಕೊಂಡಿದ್ರು, ಕೊಡ್ಲಿಲ್ಲ. ತಕ್ಷಣವೇ ನಮ್ಮ ಗ್ಯಾರಂಟಿ ಯೋಜನೆಗಳ ಮಾತು ಕಳ್ಕೋಬಾರದು ಅಂತೇಳಿ ಅಕ್ಕಿಯ ಬದಲಿಗೆ ಹಣವನ್ನು ತುಂಬತಕ್ಕಂಥ ಕೆಲಸನ ಮಾಡಿದ್ರು. 170 ರೂಪಾಯಿಗಳು ಒಬ್ಬರಿಗೆ. ಈ ಅನ್ನಭಾಗ್ಯ ಯೋಜನೆಯ ಅಕ್ಕಿಗೆ ಆಗ್ತಕ್ಕಂಥ ದುಡ್ಡು ಯಾರಿಗೆ ಬಂದಿಲ್ಲ ಕೈ ಎತ್ತರಿ. ಅನ್ನಭಾಗ್ಯ ಯೋಜನೆ ಅಕ್ಕಿ ದುಡ್ಡು ಬರದೇ ಇರ್ತಕ್ಕಂಥವ್ರು ರೇಷನ್ ಕಾರ್ಡ್ ಇದ್ದು ಆಯ್ತು, ನಿಮ್ಗೆ ಉತ್ತರ ಕೊಡಿಸ್ತೇನೆ. ಇವತ್ತು ಅನ್ನಭಾಗ್ಯ ಯೋಜನೆಗೆ ಆಗ್ತಕ್ಕಂಥ ಸಮರ್ಪಕವಾಗಿ ನಿಮಗೆ ತಲುಪಿಸ್ತಕ್ಕಂಥ ಜವಾಬ್ದಾರಿ ನಮ್ದು ಹೊಣೆಗಾರಿಕೆ. 5 ಕಾರ್ಯಕ್ರಮಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇವತ್ತು ಕರೆದ ಉದ್ದೇಶನೂ ಅದೇ, ಯಾವ್ಯಾವ ಬಾಕಿಗಳಲ್ಲಿ ಯಾರ್ಯಾರಿಗೆ ಹಣ ತಲುಪಿಲ್ಲ ಅದನ್ನು ಪರಿಶೀಲನೆ ಮಾಡ್ಲಿಕ್ಕೋಸ್ಕರನೇ, ಪರಿಶೀಲನೆ ಮಾಡೋದು ಸರಿಪಡಿಸ್ಲಿಕ್ಕೋಸ್ಕರ ಇಲ್ಲಿ ಬಂದಿರ್ತಕ್ಕಂಥದ್ದು. ವೇದಿಕೆಯಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಂಗನಾಥ್ ಮತ್ತು ಸ್ಥಳೀಯ ಮುಖಂಡರಾದ ಓಬಳಾಪುರ ಹನುಮಂತಪ್ಪನವರು ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಿದರು. ಚುನಾವಣೆಗಿಂತ ಮುಂಚೆ ಗ್ಯಾರಂಟಿ ಕಾರ್ಡ್ ಅನ್ನ ನಾವು ಮನೆಮನೆಗೆ ಕೂಡ ತಲುಪಿಸ್ತು. ಆ ಸಂದರ್ಭದಲ್ಲಿ ಗ್ಯಾರಂಟಿ ಕಾರ್ಡ್ ಓಟಾಕ್ಷರಕ್ಕೆ ಮಾತ್ರ ಅನ್ನೋ ಒಂದು ಪದಗಳನ್ನ ವಿರೋಧ ಪಕ್ಷದವರು ಮಾತಾಡ್ತಿದ್ರು. ನೋಡುವಂತೆ ನಡುವಂತ ವ್ಯಕ್ತಿ ನಮ್ಮ ದೇಶದಲ್ಲಿ ಇದ್ದಂದ್ರೆ ಅದು ನಮ್ಮ ಸಿದ್ದರಾಮಯ್ಯ ಅವರು ಮತ್ತು ಕೆ ಕೆ ಶಿವಕುಮಾರ್ ಅವರು. ಇವರು ಕೂಡ ಹೇಗೆ ನಡೆದಿದ್ರು ಅದೇ ರೀತಿ ಅಕ್ಕಿಯನ್ನ ಕೊಟ್ಟು ನಡ್ಕೊಂಡಿದ್ರು. ಇವರು ಕೂಡ ಚುನಾವಣೆ ಸಂದರ್ಭದಲ್ಲಿ ಏನು ನಾವು ಘೋಷಣೆಗಳನ್ನ ಮಾಡಿದ್ದು ಎಲ್ಲಾ ಘೋಷಣೆಗಳನ್ನ 5ರಲ್ಲಿ 1 ಮಾತ್ರ ಬಾಕಿ ಇದೆ, ಕೆಲವು ದಿನಗಳಲ್ಲಿ ಅದು ಕೂಡ ಈಡೇರ್ತದೆ. ಬಂಧುಗಳೇ, ನಮ್ಮ ಸರ್ಕಾರ 1 ವರ್ಷಕ್ಕೆ 1 ಕುಟುಂಬಕ್ಕೆ ಏನು 5 ಯೋಜನೆಗಳಿದಾವೆ, ಈ ಯೋಜನೆಗಳಲ್ಲಿ 48,000 ರಿಂದ 50,000 ಒಂದು ಮನೆಗೆ ತಲುಪತ್ತು, ಒಂದು ಮನೆಗೆ ತಲುಪತ್ತು. ಒಂದು ತಿಂಗಳಿಗಿದು ಒಟ್ಟು ಟೋಟಲ್ ಲೆಕ್ಕ ಹಾಕಿದ್ರೆ 2.5 ಲಕ್ಷ ದುಡ್ಡು 1 ಕುಟುಂಬಕ್ಕೆ 5 ವರ್ಷದ ಯೋಜನೆಗಳಲ್ಲಿ ನಮಗೆ ತಲುಪುತ್ತೆ. ಇಂಥ ಯೋಜನೆಗಳನ್ನ ಯಾವ್ದಾದ್ರೂ ಸರ್ಕಾರ ಹಿಂದೆ ಮಾಡುತ್ತಾ ಯೋಚನೆ ಮಾಡಿ ಮಾಡಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಈ ಎಂ ಪಿ ಈಗಾಗಲೇ ಅದಾಯ್ತು, ಓಟ್ ಆದ ನಂತರ ಓಟ್ ಹಾಕ್ಸ್ಕೊಳಕ್ ಮಾತ್ರ ಮಾಡ್ತಾರೆ ಅಂತ ತಿರುವಣೆ ತಕ್ಕ ಹೇಳಿದ್ರು. ಹೇಳದಂತೆ ನಡೆದಂತೆ ನಡೆದ್ಬಿಟ್ರು. ಈಗ ನೆಕ್ಸ್ಟ್ ಈಗ ಮುಂದುವರೆದ ಮಾತಾಡ್ತಿದ್ದಾರೆ, ಇಡೀ ಎಂ ಪಿ ಚುನಾವಣೆ ಉಳ್ಕೊಂಡ ಅಷ್ಟೇ ಎಂ ಪಿ ಚುನಾವಣೆ ಆದ್ಮೇಲೆ ನಿಲ್ಲುತ್ತೆ ಅಲ್ಲಿ ಈ ಮಾತ್ರ. ಹಾಗಾಗಿ
ಇಂತ ಯಾವುದೇ ಮಾತುಗಳು ಕೇಳಬಿಡಬೇಡಿ. 5 ವರ್ಷನೂ ಕೂಡ ನಮ್ಮ ಸರ್ಕಾರ ಇರುತ್ತೆ, 5 ವರ್ಷನೂ ಕೂಡ ಈ ಯೋಜನೆಗಳು ಪ್ರತಿಯೊಂದು ಮನೆಯೂ ಕೂಡ ತಲುಪ್ತಾ ಇದೆ. ಹೇಳಿದ್ದಾರೆ ಕರ್ಣ ಇವರೊಂದು ಪಕ್ಷ ಹೇಳ್ತಾರೆ, ಏ ಮದುವೆಪ್ಪ ನೀವು ಬ್ರೀ ಅಂದ್ರು ಒಂದು ಬ್ರೀ ಅಂದ್ರ ಯಾಕೆ ತಲುಪಿಲ್ಲ. ಅದರಲ್ಲಿ 200 ಯೂನಿಟ್ ಅಂತ ಹೇಳ್ತಿದ್ರು, 200 ಯೂನಿಟ್ ಕೊಡ್ತಾರ ಅಂತ ಪ್ರಶ್ನೆಯನ್ನ ಹಾಕ್ತಿದ್ದಾರೆ. 200 ಯೂನಿಟ್ ಅವಶ್ಯಕತೆ ನಮ್ಮ ಹಳ್ಳಿಗಾರರಿಗೆ ಅವಶ್ಯಕತೆ ಇಲ್ಲ. ನಾವು ಉರ್ಸಲ್ಲ 50 ರಿಂದ 60 ಯೂನಿಟ್, 60 ಯೂನಿಟ್ 80 ಯೂನಿಟ್ ಯಾರು ಉರ್ಸಲ್ಲ. ಹಾಗಾಗಿ ಇವರಾದ್ರು ಬಲಗಳು 100 ಪ್ರಶ್ನೆಗಳನ್ನ ಉದ್ಭವಿಸ್ತಾರೆ, ಅದ್ರ ಬಗ್ಗೆ ಯಾರು ಕೂಡ ತಲೆಕೆಡಿಸ್ಕೋಬೇಡಿ. ಮುಂದಿನ ದಿನಗಳಲ್ಲೂ ಕೂಡ ಈ ಎಲ್ಲಾ ಯೋಜನೆಗಳು ತಮಗೆ ತಲುಪುತ್ತೆ. ಹಾಗೇನೆ ನಮ್ಮ ಗೋವಿಂದಪ್ಪನವ್ರ ಬಗ್ಗೆ ಅವ್ರು ಮಾತಾಡೋದಾದ್ರೆ, ಈಗ ಗೆದ್ದಿದ್ದಾರೆ, ಏಪ್ರಿಲ್ 5 ವರ್ಷ ಮನೆಗೆ ಮತ್ತು ವಿಧಾನಸೌಧಕ್ಕೂ ಅಡ್ಡಾಡಿಕೆ ದುರ್ಬಲವಾಗಿತ್ತು. ಈ ಹೇಳಿಕೆಗೆ ಪ್ರತಿ 33 ಪಂಚಾಯತಿಗೂ ಕರೆದು ಯಾರಿಗೆ ಹಣ ಮುಟ್ಟಿದೆ ಯಾರಿಗೆ ಹಣ ಮುಟ್ಟಿಲ್ಲ ಇದ್ರ ಬಗ್ಗೆ ಮತ್ತು ಇಲಾಖೆ ಎಲ್ಲಾ ಇಲಾಖೆಯ ಸೌಲಭ್ಯಗಳು ಎಲ್ಲಾ ಪಂಚಾಯತಿ ಮತ್ತು ಹಳ್ಳಿಗಳಿಗೆ ತಲುಪಬೇಕು. ಹಿಂದೆ 5 ವರ್ಷ ಏನ್ ತಲುಪಿದೆ ಅನ್ನೋ ಗೊತ್ತಿಲ್ಲ. ನನ್ನ ಅವಧಿಯಲ್ಲಿ 5 ವರ್ಷ ನನ್ನ ಜನಸೇವೆ ಮಾಡಕ್ಕೆ ನನ್ನ ನಿರುಪಾಯ ಆಯ್ಕೆ ಅನ್ನೋ ಕೆಲಸಿದ್ದಾರೆ. ಅದನ್ನ ನಾನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ದಿನ 33 ಪಂಚಾಯತಿಗೂ ಕೂಡ ಪ್ರತಿ ದಿನ 2 ಪಂಚಾಯತಿ ಅಂತ ಆಯ್ಕೆ ಮಾಡಿಕೊಂಡು ತಮ್ಮ ಎಲ್ಲ ಕಷ್ಟ ಸುಖಗಳನ್ನ ಆಲಿಸ್ತಾ ಬಂದವರೇ, ಅವರಿಗೆ ದೇವರ ಆರೋಗ್ಯ ಆಯುಸ್ಸು ಚೆನ್ನಾಗಿ ಕೊಟ್ಟು ಮುಂದಿನ ದಿನಗಳಲ್ಲೂ ಕೂಡ ಜನಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಳ್ಳುವಂತೆ ಅಂತ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲ ಕರ್ನಾಟಕ ಸರ್ಕಾರ ನೋಡುವಂತೆ 5 ಬಾಕಿಗಳನ್ನ ಬಹುತೇಕವಾಗಿ ಕಾರ್ಯಗತ ರೂಪಕ್ಕೆ ತಂದಿದೆ. ಹಾಗಾಗಿ ನಮ್ಮ ಮಾನ್ಯ ಶಾಸಕರು ನಮ್ಮ ತಾಲೂಕಿನ ಎಲ್ಲ 43 ಗ್ರಾಮ ಪಂಚಾಯತಿಗಳು ಕೂಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ದಿವಸ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಈ ಒಂದು ಕಾರ್ಯಕ್ರಮದ ಮೂಲಕ ಈ ಒಂದು ಎಲ್ಲ ವಿಚಾರಗಳನ್ನ ಸವಿಸ್ತಾರವಾಗಿ ತಮ್ಮ ಮುಂದೆ ಇಡಲಿದ್ದಾರೆ. ಹಾಗಾಗಿ ನಾನು ಈ ಒಂದು ವಿಚಾರವಾಗಿ ನಾನು ಒಂದೇ ಒಂದು ಮಾತಿನಲ್ಲಿ ಹೇಳಿಕೆ ಇಷ್ಟಪಡಿಸ್ತಾ ಇದ್ದೇನೆ. ತಗೊಂಡು ಕೂಡ ಬಂದಂತ ಸೌಲಭ್ಯಗಳನ್ನೆಲ್ಲ ಸದುಪಯೋಗಪಡಿಸಿಕೊಂಡು ತಮ್ಮ ತಮ್ಮ ಭವಿಷ್ಯದತ್ತ ತಗೊಂಡು ಗಮನಿಸಬೇಕಾಗ್ತದೆ. ಅದರ ಜೊತೆಗೆ ನಮ್ಮ ನಾಯಕರಾದ ಸನ್ಮಾನ್ಯ ಬಿಜಿ ಗೋವಿಂದಪ್ಪನವರು ಕೂಡ ಮತ್ತೊಮ್ಮೆ ಒಂದು ಅಭಿವೃದ್ಧಿಯತ್ತ ಅಥವಾ ಅವರು ಒಳ್ಳೆಯ ಉತ್ಸುಕತೆಯಿಂದ ಆ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತಾರೆ. ಅವರ ಒಂದು ವ್ಯಕ್ತಿಗತವಾಗಿ ತಗೊಂಡ್ರು ಕೂಡ ಹತ್ತಿರದಿಂದ ತಗೊಂಡ್ರು ಕೂಡ ನೋಡ್ತಾ ಇದ್ದೀರಿ. ಅವರು 4 ಬಾರಿ ವಿಧಾನಸಭಾ ಸದಸ್ಯರಾಗಿ ನಮ್ಮ ತಾಲೂಕಿನ ಎಲ್ಲ ಸರ್ವ ಜನಾಂಗದ ಎಲ್ಲ ಜನರನ್ನು ಕೂಡ ಬೆರೆತು ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ಅವರು ತಡವಾಗಿ ಇವತ್ತಿನ ದಿವಸ ನಮ್ಮ ತಾಲೂಕಿನ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ಕಾರಣೀಭೂತರಾಗಿರ್ತಾರೆ. ಹಾಗಾಗಿ ತಗೊಂಡ್ರೂ ಕೂಡ ಮುಂದಿನ ದಿನಗಳಲ್ಲಿ ಅವರು ಮಾಡುವಂತ ಅಭಿವೃದ್ಧಿ ಕಾರ್ಯಗಳು ಕಲ್ಯಾಣ ಕಾರ್ಯಕ್ರಮಗಳು ಕರ್ತಸೂಪದಲ್ಲಿ ಸ್ಪಂದಿಸಿದಂತ ಸಂದರ್ಭಗಳನ್ನ ನೆನೆದು ತಮ್ಮಲ್ಲಿ ಅವಲೋಕನ ಮಾಡಿಕೊಂಡು ಮುಂದೆ ಅವರ ಒಂದು ಕೈಡಿಯಲಿಕ್ಕೆ ತಗೊಂಡ್ರು ಕೂಡ ಸನ್ನದ್ಧರಾಗಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಮಲ್ಲಿ ಕಳಕಳಿಂದ ಕೇಳ್ಕೊಳ್ತಾ ಈ ಒಂದು ವೇದಿಕೆಯಲ್ಲಿ ನಾನು ಮಾತನಾಡಕ್ಕೆ ಅವಕಾಶ ಮಾಡ್ಕೊಟ್ಟು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕೆಆರ್ ಇಂದ್ರಮ್ಮ, ಉಪಾಧ್ಯಕ್ಷೆ ಜಯಮ್ಮ, ಸದಸ್ಯರಾದ ಜಯರಾಮ್, ರಂಜಿತಾ, ಭಾರತಿ, ಶಾರದಾ, ನಾಗರಾಜ್, ಗೌರಮ್ಮ, ಶಿವಕುಮಾರ್, ಉಮೇಶ್, ರೂಪಾ, ರಘು ಮತ್ತು ಬೆಸ್ಕಾಂ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸೇರಿದಂತೆ ಹಲವು ಅಧಿಕಾರಿಗಳು ಹಾಗೂ ಪಿಡಿಒ ಶ್ರೀಧರ ನಾಯಕ್, ಸ್ಥಳೀಯ ಮುಖಂಡರಾದ ಹನುಮಂತಪ್ಪ, ಲೋಕೇಶಪ್ಪ, ಮಾಜಿ ಅಧ್ಯಕ್ಷ ರಂಗನಾಥ್ ಮತ್ತು ಹಲವರು ಭಾಗವಹಿಸಿದ್ದರು. ಲಕ್ಷ್ಮಿ ಎಂಬ ದೇವತೆ ಮನೆಯಲ್ಲಿ ನೆಲೆಸಿರುತ್ತಾಳೆ, ಆಕೆ ಕುಪಾಶವಾದದಿಂದ ಮನೆಯಲ್ಲಿ ಐಶ್ವರ್ಯ ನೆಲೆಸಿರುತ್ತದೆ.
ಕೆಲವು ಸಂಪ್ರದಾಯದಲ್ಲಿ ಮನೆ ಹೆಣ್ಣುಮಗಳನ್ನು ಗುಣಲಕ್ಷ್ಮಿ ಅಂತ ಕರೆಯುತ್ತಾರೆ. ಮಹಿಳೆಯ ಆರ್ಥಿಕ ಸಬಲೀಕರಣವನ್ನು ಗಮನದಲ್ಲಿಟ್ಟುಕೊಂಡು ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಜಾರಿ ತಂದಿರ್ತಾರೆ. ಈ ಯೋಜನೆಯಿಂದ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ಸಹಾಯಧನ ಸಿಗಲಿದ್ದು ಆರ್ಥಿಕ ಸ್ವಾವಲಂಬಿ ಆಗಬಹುದು. ಸಂವಿಧಾನ 73 ಮತ್ತು 74 ತಿದ್ದುಪಡಿ ನಂತರ ರಾಜಕೀಯ ಸಬಲೀಕರಣ, ಮಹಿಳಾ ಮೀಸಲಾತಿ, ಆರ್ಥಿಕ ಬಲದಿಂದ ಸ್ವಾವಲಂಬನಾಗಿ ಬದುಕು ಸಾಗಿಸಬಹುದು. ಎರಡನೇ ಯೋಜನೆ ಗೃಹಲಕ್ಷ್ಮಿ ಯೋಜನೆ, ಗೃಹಜ್ಯೋತಿ ಯೋಜನೆ. ಈ ಯೋಜನೆಯಲ್ಲಿ ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಕೊಡುತ್ತೇವೆ. ಮೂರನೇ ಯೋಜನೆ ಅಂದ್ರೆ ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಯೋಜನೆಯಲ್ಲಿ ಬಿಪಿಎಲ್ ಕುಟುಂಬದ ಪ್ರತಿಯೊಬ್ಬರಿಗೂ 10 ಕೆಜಿ ಉಚಿತ ಅಕ್ಕಿ ನೀಡಲಾಗುತ್ತದೆ. ಇನ್ನು ನಾಲ್ಕನೇದು ಶಕ್ತಿ ಯೋಜನೆ. ಈ ಯೋಜನೆಯಲ್ಲಿ ರಾಜ್ಯದ ಬಸ್ಸುಗಳಲ್ಲಿ ಕರ್ನಾಟಕದಂತ ಮಹಿಳೆಯರಿಗೆ ಉಚಿತ ಪ್ರಯಾಣ ಅವಕಾಶ ಇದೆ. ಐದನೇದು ಯುವನಿಧಿ ಯೋಜನೆಯಲ್ಲಿ ನಿರುದ್ಯೋಗಿ ಪದವೀಧರರು 3,000 ಸಹಾಯಧನ ಹಾಗೂ ಡಿಪ್ಲೊಮೊದವರಿಗೆ 1,500 ಸಹಾಯಧನ ಸಿಗುತ್ತದೆ. ಇಷ್ಟು ಯೋಜನೆ ಅನುಷ್ಠಾನಗೊಳ್ತು. ತಾವು ಎಲ್ಲರೂ ಈ ಯೋಜನೆ ಸದುಪಯೋಗಪಡಿಸಬೇಕೆಂದು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಗೃಹಜ್ಯೋತಿ ಯೋಜನೆಯು ದಿನಾಂಕ 18/6/2023 ಜಾರಿಯಾಗಿದೆ. ಈ ಯೋಜನೆಯಲ್ಲಿ ಸರ್ಕಾರವು ಪ್ರತಿ ಮನೆಗೆ ಗೃಹ ಬಳಕೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಅನ್ನು ನೀಡುತ್ತದೆ. ಈ 200 ಯೂನಿಟ್ ಉಚಿತ ವಿದ್ಯುತ್ ದುರ್ಬಳಕೆಯಾಗದಂತೆ ತಡೆಯಲು ಗ್ರಾಹಕರು ಕಳೆದ ವರ್ಷ ಬಳಕೆ ಮಾಡಿದ ವಿದ್ಯುತ್ತಿನ ಸರಾಸರಿಯನ್ನ ತಗೊಂಡು ಅದಕ್ಕೆ 10% ಹೆಚ್ಚುವರಿಯಾಗಿ ವಿದ್ಯುತ್ ಅನ್ನು ನೀಡಿ ಅಷ್ಟು ವಿದ್ಯುತ್ ಅನ್ನು ಉಚಿತ ಅಂತ ಹೇಳಿ ನಿಗದಿಪಡಿಸ್ತಾರೆ. ಉಚಿತ ಅಂತ ಹೇಳಿ ನಿಗದಿಪಡಿಸಿದ ವಿದ್ಯುತ್ಗಿನ ಹೆಚ್ಚಾಗಿ ಯೂಸ್ ಮಾಡಿದ್ರೆ ನೀವು ಕರೆಂಟ್ ಬಿಲ್ ಕಟ್ಟಬೇಕಾಗುತ್ತೆ. ಅದಕ್ಕಿಂತ ಕಡಿಮೆ ಬಳಕೆ ಮಾಡಿದ್ರೆ ನಿಮಗೆ ಶೂನ್ಯ ಕರೆಂಟ್ ಬಿಲ್, ಅಂದ್ರೆ 0 ಕರೆಂಟ್ ಬಿಲ್ ನ ನೀಡ್ತೀವಿ. ಅದೇ 200 ಯೂನಿಟ್ಗಿಂತ ಹೆಚ್ಚಾಗಿ ಯೂಸ್ ಮಾಡಿದ್ರೆ ಮತ್ತೆ ನೀವು ಫುಲ್ ಕರೆಂಟ್ ಬಿಲ್ ಅನ್ನ ಕಟ್ಟಬೇಕಾಗುತ್ತೆ. ಉದಾಹರಣೆಗೆ ಒಂದು ಮನೆಗೆ ಸರಾಸರಿ ಕಳೆದ ವರ್ಷದ ಸರಾಸರಿ 50 ಯೂನಿಟ್ ಬಂದಿತ್ತು ಅಂದ್ಕೊಳ್ಳಿ. ಅದಕ್ಕೆ 10% ಹೆಚ್ಚುವರಿಯಾಗಿ ಅಂದ್ರೆ 5 ಯೂನಿಟ್ ಸೇರಿದೆ. ಟೋಟಲ್ 55 ಯೂನಿಟ್ ಅವ್ರಿಗೆ ಫ್ರೀ ಅಂತ ಹೇಳಿ ನಿಗದಿಪಡಿಸ್ತೀವಿ. ಅವರು 55 ಯೂನಿಟ್ ಒಳಗೆ ಯೂಸ್ ಮಾಡಿದ್ರೆ ಅವ್ರ ಕರೆಂಟ್ ಬಿಲ್ ಬರೋದಿಲ್ಲ, 0 ಬಿಲ್ ಬರುತ್ತೆ. ಅದ 55 ಯೂನಿಟ್ಗಿಂತ ಹೆಚ್ಚಾಗಿ ಯೂಸ್ ಮಾಡಿದ್ರು ಅಂದ್ರೆ 60 ಯೂನಿಟ್ ಯೂಸ್ ಮಾಡಿದ್ರು ಅಂದ್ರೆ ಬರೀ 5 ಯೂನಿಟ್ಗಷ್ಟು ಅವ್ರ ಕರೆಂಟ್ ಬಿಲ್ ಕಟ್ಟಬೇಕಾಗುತ್ತೆ. ಅಪ್ಪ 200 ಯೂನಿಟ್ ವರ್ಗೂ ಇದೇ ರೀತಿ ನಾವು ನಿಯಮ ಅನ್ವಯ ಆಗುತ್ತೆ. 200 ಯೂನಿಟ್ಗಿಂತ ಜಾಸ್ತಿ ಯೂಸ್ ಮಾಡಿದ್ರು ಅಂದ್ರೆ ಅವ್ರ ಫುಲ್ ಕರೆಂಟ್ ಬಿಲ್ ಕಟ್ಟಬೇಕಾಗುತ್ತೆ. ನಾನು ಇವತ್ತು ಮಾತಾಡೋದು ಬಂದಿರೋದು ಏನಪ್ಪಾ ಅಂದ್ರೆ, ನಾನು ಬ್ಯಾಂಕಿನ ಆರ್ಥಿಕ ಸಾಕ್ಷರತಾ ಸಮಾಲೋಚಕರು. ನಮ್ಮ ಉದ್ದೇಶ ಏನಂದ್ರೆ, ನಾನು ಇಡೀ ತಾಲೂಕಿನಲ್ಲಿ ಎಲ್ಲ ಮಹಿಳಾ ಸಂಘಗಳಿಗೆ, ಗ್ರಾಮ ಪಂಚಾಯತಿಗಳಿಗೆ, ಆಮೇಲೆ ಅಂಗನವಾಡಿ ಕಾರ್ಯಕರ್ತರಿಗೆ, ಆಶಾ ವರ್ಕರ್ಸ್ಗೆಲ್ಲ ಟ್ರೈನಿಂಗ್ ಕೊಡಕ್ಕೆ ಬರ್ತಾ ಇರ್ತೀನಿ. ಹಾಗಾಗಿ ಅಲ್ಲಿ ಪ್ರತಿ ಸಭೆಯ ಒಳಗೂ ಮೀಟಿಂಗ್ ಅಲ್ಲೂ ನಾನು ಎಷ್ಟೋಷ್ಟು ಮಾಹಿತಿ ಹೇಳ್ತಾ ಇರ್ತೀನಿ ಅವ್ರಿಗೆ. ಯಾಕೆ ಅಂದ್ರೆ ಅವ್ರ ಮೂಲಕ ಎಲ್ಲ ಮಹಿಳೆಯರಿಗೂ ಈ ವಿಷಯ ತಲುಪಬೇಕು ಅಂತ. ಈ ಯೋಜನೆಗೆ ಒಂದು ಅಷ್ಟೇ ಅಂತಲ್ಲ, ಇದು ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಪ್ರಕ್ರಿಯೆ. ಎಷ್ಟೋ ಜನ ಆಧಾರ್ ಕಾರ್ಡು, ಪಾಸ್ವರ್ಡು ಇವುಗಳನ್ನೆಲ್ಲ ಹೇಳ್ಬಿಟ್ಟು ಹಣ ಕಳ್ಕೊತಾರೆ. ಆಮೇಲೆ ಎಷ್ಟೋ ಜನಕ್ಕೆ ದುಡ್ಡು ಬಂದಿರುತ್ತೆ, ಬೆಳೆ ವಿಮೆ ಬಂದಿರುತ್ತೆ, ಸರ್ಕಾರದ ಪರಿಹಾರ ಬಂದಿರುತ್ತೆ, ಅವ್ರ ಬ್ಯಾಂಕ್ ಅಕೌಂಟ್ ನಂಬರ್ ಅಪ್ಡೇಟ್ ಮಾಡ್ಕೊಂಡಿರಲ್ಲ. ಏನಂದ್ರೆ ಅದನ್ನೆಲ್ಲ ಫೋನ್ ನಂಬರ್ ಚೇಂಜ್ ಮಾಡಿರ್ತಾರೆ, ಹಳೆ ನಂಬರಿಗೆ ಮೆಸೇಜ್ ಹೋಗ್ತಾ ಇರುತ್ತೆ, ಅವ್ರಿಗೆ ಬಂದಿರೋದೇ ಗೊತ್ತಿರಲ್ಲ. ಆದ್ರಿಂದ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಫೋನ್ ನಂಬರನ್ನು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಚಾಲ್ತಿ ಮಾಡಿಸ್ಬೇಕು. ಒಂದು ಸರ್ಕಾರದ ಯಾವುದೇ ಹಣ ಬರದಿದ್ರು ಒಂದು ಬ್ಯಾಂಕಿನ ಒಂದು ಖಾತೆಗೆ ಮಾತ್ರ ಬರುತ್ತೆ. ಉದಾಹರಣೆಗೆ ನಾವು ಸೊಸೈಟಿಲಿ ಒಂದು ಅಕೌಂಟ್ ಮಾಡಿದೀವಿ, ಗ್ರಾಮೀಣ ಬ್ಯಾಂಕಲ್ಲಿ ಒಂದು ಅಕೌಂಟ್ ಮಾಡಿದ್ವಿ, ಸ್ಟೇಟ್ ಬ್ಯಾಂಕಲ್ಲಿ ಒಂದು ಅಕೌಂಟ್ ಮಾಡಿದ್ವಿ ಅಂದ್ರೆ 3 ಅಕೌಂಟಿಗೂ ಅದು ಆಧಾರ್ ಕಾರ್ಡ್ ನಂಬರ್ ತಗೊಳಲ್ಲ. ಈ ಹಣ ಪೇಮೆಂಟ್ ನಿಮಗೆ ಬರ್ತಕ್ಕಂಥದ್ದು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ, ಅದು ಉಪಗ್ರಹ ಆಧಾರಿತವಾದ್ದು. ನಾವು ಮಾಹಿತಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅಥವಾ ಮುಖ್ಯಮಂತ್ರಿಗಳು ಅಲ್ಲಿ ಬಟನ್ ಒತ್ತಿದ ತಕ್ಷಣ ಆ ಉಪಗ್ರಹಕ್ಕೆ ಹೋಗಿ ನಿಮ್ಮ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ.
ಆದ್ರಿಂದ ನಿಮ್ಮ ಸಂಕೇತಗಳನ್ನ ನಿಮ್ಮ ಮೊಬೈಲ್ ನಂಬರ್ಗಳನ್ನ ಬ್ಯಾಂಕ್ ಅಕೌಂಟ್ಗೆ ಸರಿಯಾಗಿ ನೀವು ಜೋಡಿಸದೆ ಇದ್ರೆ ಆ ಹಣ ಬರೋದಿಲ್ಲ. ಆದ್ರಿಂದ ಅದರಲ್ಲಿ ಸರ್ಕಾರದ್ದು ತಪ್ಪಿರಲ್ಲ, ಬ್ಯಾಂಕಿನವ್ರದ್ದು ತಪ್ಪಿರಲ್ಲ, ನೀವು ಜೋಡಿಸ್ಕೊಳ್ಳೋದ್ರಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ. ಮೊನ್ನೆ ಇದರಲ್ಲಿ ಒಂದು ಶ್ರೀರಾಮ್ಪುರದಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ನೂರಾರು ಜನ ರೈತರದ್ದು ಹಣ ಬೆಳೆ ವಿಮೆ ದುಡ್ಡು ಜಮಾ ಆಗಿರಲಿಲ್ಲ. ಯಾಕೆ ಅಂತಂದ್ರೆ ಇದೆಲ್ಲರದ್ದು ಇದೇ ಕಾರಣ. ಸೊ ದಟ್ ಅದನ್ನು ಬಗೆಹರಿಸ್ಕೊಳಕ್ಕೆ ಏನು ಮಾಡಬೇಕು ಅಂತಂದ್ರೆ, ನಿಮಗೆ ಈ ಶ್ರೀರಾಮ್ಪುರದಲ್ಲಿ ಗ್ರಾಹಕ ಸೇವಾ ಕೇಂದ್ರಗಳು ಓದ್ತಿವೆ, ನಿಮ್ದು ಯಾವ ಬ್ಯಾಂಕ್ ಇದೆಯೋ ಆ ಬ್ಯಾಂಕಲ್ಲಿ ಹೋದ್ರೆ ಆಯ್ತು, ಇಲ್ಲಾಂದ್ರೆ ನೀವು ಬ್ಯಾಂಕಿನಲ್ಲಿ ಹೋದಾಗ ತುಂಬಾ ರಶ್ ಇದ್ದು ನಿಮ್ಮನ್ನು ಅಟೆಂಡ್ ಮಾಡಕ್ ಆಗದೆ ಇರೋ ಪರಿಸ್ಥಿತಿ ಅಲ್ಲಿತ್ತು ಅಂದ್ರೆ ಗ್ರಾಹಕ ಸೇವಾ ಕೇಂದ್ರಗಳು ಅಂತಾನೆ ತೆರೆದಿಯಾ. ಶ್ರೀರಾಮ್ಪುರದಲ್ಲಿ 4 ಸೆಂಟರ್ ಇದೆ, ಮಾಡಿ ಮೇಲೆ ರಮೇಶ್ ಅಂತ ಎಲ್ಲ ಇದ್ದಾರೆ ಹುಡುಗರು, ಚುರುಕಾಗಿದ್ದಾರೆ, ಮಾಡ್ಕೊಡ್ತಾರೆ. ನಿಮ್ಮ ಆಧಾರ್ ಕಾರ್ಡು ಹೆಪೆಟ್ ಕೊಟ್ಬಿಟ್ಟು ಬಯೋಮೆಟ್ರಿಕ್, ಈಗ ಅಕ್ಕಿ ತಗೋಬೇಕಾದ್ರೆ ಹೆಪೆಟ್ ಹೆಂಗೆ ಕೊಡ್ತಿರೋ ಈ ಬ್ಯಾಂಕ್ ಅಕೌಂಟ್ಗೂ ಅದು ಲಿಂಕ್ ಆಗಕ್ಕೆ ಒಂದ್ಸರಿ ಹೆಪೆಟ್ ಕೊಟ್ಟರೆ ಮುಗಿತು, ಹಗಲೆಲ್ಲ ಕೊಡೋ ಅವಶ್ಯಕತೆ ಇಲ್ಲ. ಆದ್ದರಿಂದ ಎಲ್ಲ ತಾಯಿಯಂದರು ನಿಮ್ಮ ಸೊಸೆಯರಾಗಲಿ ಮಕ್ಕಳನ್ನಾಗಲಿ ಕರ್ಕೊಂಡು ನಿಮ್ಮ ನಿಮ್ಮ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ಕು, ಒರಿಜಿನಲ್ ಪಾಸ್ಬುಕ್ಕು, ಆಧಾರ್ ಕಾರ್ಡ್ ತೊಗೊಂಡೋಗಿ ನಿಮ್ಮ ಫೋನ್ ನಂಬರು ಕರೆಕ್ಟ್ ಫಸ್ಟ್ ಅಪ್ಡೇಟ್ ಮಾಡಿಸಿ. ಕಾರ್ಯಕ್ರಮ 5 ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಬೇಕು ಅಂತ ಕರ್ನಾಟಕ ಸರ್ಕಾರದಿಂದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಇದು ಕೂಡ ಒಂದು. 5 ಮಹತ್ವಾಕಾಂಕ್ಷಿ ಯೋಜನೆಗಳು ಯಾವ್ಯಾವ ಅಂದ್ರೆ, ಮೊದಲಿಗೆ ಶಕ್ತಿ ಯೋಜನೆ, ಅದು ಕೂಡ ಮಹಿಳೆಯರಿಗಾಗೇ ಇದೆ. ಹಾಗೂ ಅದರ ನಂತರ ಗೃಹ ಜ್ಯೋತಿ ಯೋಜನೆ, ಅದು ಕೂಡ ಮನೆಯಲ್ಲಿ ಎಲ್ಲ ಮಹಿಳೆಯರಿಗೆ ಅವರು ಜಾಸ್ತಿ ದೀಪ ಎಲ್ಲ ಬೆಳಗೋದು, ಆಮೇಲೆ ಮನೆಯಲ್ಲೆಲ್ಲ ಟಿವಿ ನೋಡೋರು ಇವರೆಲ್ಲ ವಿದ್ಯುತ್ ಉಪಯೋಗಿಸೋದೇ ಜಾಸ್ತಿ, ಹೆಣ್ಣು ಅದು ಕೂಡ ಹೆಣ್ಮಕ್ಳಿಗಾಗಿದೆ. ಹಾಗೂ ಅನ್ನಭಾಗ್ಯ ಯೋಜನೆ, ಇದಕ್ಕೂ ಸಹ ತಾವುಗಳೆಲ್ಲ ಪಾಲುದಾರರು. ಅದೇ ರೀತಿಯಾಗಿ ಈಗ ಗೃಹಲಕ್ಷ್ಮಿ ಯೋಜನೆ, ಕುಟುಂಬದ ನಿರ್ವಹಣೆ ಮಾಡಲಿ ಅಂತ ಹೇಳಿ ಸರ್ಕಾರ ತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಈ ಯೋಜನೆ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿದ್ದು, ಗೃಹಲಕ್ಷ್ಮಿ ಯೋಜನೆ ನಮ್ಮ ರಾಜ್ಯದ ಮಹಿಳೆಯರಿಗೆ ಬದುಕಿನ ನಿರ್ವಹಣೆಯನ್ನು ಇನ್ನಷ್ಟು ಸುಗಮಗೊಳಿಸಲು ಮತ್ತು ಆರ್ಥಿಕ ಭದ್ರತೆ ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ರಾಜ್ಯದ ಮಹಿಳೆಯ ಆರ್ಥಿಕ ಸಬಲೀಕರಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರವು ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ನೀಡುವ ಯೋಜನೆ ಇದಾಗಿರುತ್ತದೆ. ಈ ಯೋಜನೆಯನ್ನು 19/7/2023 ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನೋಂದಣಿಯನ್ನು ಚಾಲನೆ ನೀಡುವ ಮೂಲಕ ಪ್ರಾರಂಭಿಸಿ, ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿ ಈವರೆಗೂ ರಾಜ್ಯದಲ್ಲಿ 1,08,45,907 ಯಜಮಾನಿ ಮಹಿಳೆಯರು ನೋಂದಣಿಯಾಗಿರುತ್ತದೆ. ಹಾಗೂ 30/8/2023 ಮೈಸೂರಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಇಲಾಖಾ ಸಚಿವರು ಹಾಗೂ ಇತರ ಎಲ್ಲಾ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಒಂದು ಬಟನ್ ಒತ್ತುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ಕೂಡ ನೀಡಿರುತ್ತಾರೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.